ಟೈಮ್ ಇಲ್ಲ ಅಲ್ಲ ಸರ್ ಈಗ ಅವ್ರ ಕೇಸ್ ಆಗಿತ್ತು ಅಂದ್ರೆ ಅವ್ರ ಸಲ ಇವತ್ತು ಇನ್ನು ಮಾಡ್ತಿಲ್ಲ ಮುಗ್ದೋಗಿ ಯಾವ ಕಾಲ ಆಯ್ತು ಈಗ ಅದು ಇಲ್ಲ ಏನು ಆಗಿರತ್ತಲ್ಲ ಈಗ ನಾವು ಸಮಾವೇಶ ಮಾಡಾಗ ನಾಳೆ ಇಲ್ಲದ ನಾಲ್ಕು ತಿಂಗಳ ಎಲೆಕ್ಷನ್ ಅಂತಾರೆ ಮಾಡಬಾರ್ದು ಅನ್ನೋ ಉದ್ದೇಶ ಮೇಲಿನ ಹೈಕಮ್ ಮಾಡೋರು ಪೆಂಡಿಂಗ್ ಇಟ್ಟಾರೆ ಫೈಟ್ ಫೈಟ್ ಆಗಿದೆ ಆದ್ರೂ ಕೂಡ ನಮ್ಗೆ ನಮ್ಗೆ ಗೆಲ್ತ 100% ವಿಶ್ವಾಸ ಇದೆ ಈ ಸಲ ಹನಗಲ್ ಸಮೇತ ನಮ್ಮ ಹಾವೇರಿ ಜಿಲ್ಲಾ ಎಲ್ಲಾ ಕ್ಷೇತ್ರಗಳನ್ನು ನಾವು ಗೆಲ್ದೇ ಗಣೇಶ ಉಕ್ಕೇರಿ ಗೆಲ್ತಾರೆ ಸತೀಶ್ ಜಾರಕಿಹೊಳಿ ಗೆಲ್ತಾರೆ ಅಂತ ಅಷ್ಟೇ ಸಮಾಚಾರ ಮಾರುತಿ ಅಷ್ಟಾಗಿ 2000ದಲ್ಲಿ ಸೋತವರು ಸತೀಶ್ ಜಾರಕಿಹೊಳಿ ವಿರುದ್ಧ ಈ ಸರಿ ಗೆಲ್ಲಲ್ವ ನೀವು ಜಾರಕಿಹೊಳಿ ಅವರಿಂದ ನಮ್ಮ ಪಕ್ಷಿ ಮುಖ್ಯಮಂತ್ರಿ ಆಗದ್ ನಾವು ಅವ್ರೇನ ಇಲ್ಲ ಶಕ್ತಿ 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 ತಾಕತ್ ಇದೆಯಾ ಇಲ್ವಾ ಏನೋ ಮಾಡ್ಬೇಕು ತಾನೆ ನೀವು ಮಾಡಿ ಗೆಲ್ಸಿ ಈ ಸಲ ಗೆಲ್ತಾರ ಮತ್ತೆ ಈ ಸಲ ಮುಂದಿನ ಸಲ ಕಂಟಿನ್ಯೂ 5 ವರ್ಷ ಮಿನಿಸ್ಟರ್ ಇರ್ತಾರ ಅವ್ರು ಒಟ್ಟು 2018 ಎರಡು ಹೋಗ್ಬೋದು ನಮ್ಮೆಲ್ಲ ಬೆಳಗಾವಿ ಜಿಲ್ಲೆ ಎಲ್ಲ ಲೀಡರ್ ಒಂದಾಗ್ಯಾರಿ ವೀಕ್ಷಕರ ಇವತ್ತು ಅರಮನೆ ಮೈದಾನದಲ್ಲಿ ಬಿಜೆಪಿಯ ರಾಜ್ಯ ಪ್ರಕೋಷ್ಠಗಳ ಸಮಾವೇಶ ನಡೀತಾ ಇತ್ತು ಈಗ ಬೇರೆ ಬೇರೆ ರಾಜ್ಯದ ನಾನಾ ಮೂಲೆಯಿಂದ ಬಂದಿರೋ ನನ್ನ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಅಶೋಕ್ ಗುಡುಡಿ ಅಂತ ಯಾವ ಊರು ತಂದು ನಮ್ಮದು ಎಲ್ಪಾರ್ಟಿ ಕುರ್ಚಿ ಕ್ಷೇತ್ರ ಕುರ್ಚಿ ರಾಜೀವ್ ಅವ್ರ ಕ್ಷೇತ್ರ ಕುರ್ಚಿಲಿ ಗೆಲ್ತೀರಾ ಸರಿ 100% ಫೈಟ್ ಆಗ್ತಿದೆ ಆದ್ರೂ ಕೂಡ ನಮ್ಗೆ ಇಲ್ಲ ನಮ್ಗೆ ಗೆಲ್ತಾರೆ ಜಾರಕಿಹೊಳಿ ಸಪೋರ್ಟ್ ಮಾಡ್ತಾರ ಮಾಡ್ತಾರೆ ಮಾಡ್ತಾರೆ ನಮ್ಮೆಲ್ಲ ಬೆಳಗಾವಿ ಜಿಲ್ಲೆ ಎಲ್ಲ ಲೀಡರ್ ಎಲ್ಲ ಒಂದಾಗ್ಯಾರಿ ನಿಮ್ಮ ಶಾಸಕರಿಗೆ ಏನೋ ಸ್ವಲ್ಪ ವಿರೋಧ ಐತೆ ರಮೇಶ್ ಜಾರಕಿಹೊಳಿ ಅವರು ಏನಾಗೋದಿಲ್ಲ ಏನಾಗೋದಿಲ್ಲ ರಾಜೀವ್ ಮೂರನೇ ಬಾರಿ ಅಟ್ರಿಕ್ ಮಾಡ್ತಾರೆ ಮಾಡ್ತಾರೆ ಆಗುತ್ತೆ 100% ಹಾ ಎಸ್ ಕುರ್ಚಿನಲ್ಲಿ ರಾಜೀವ್ ಮೊದಲು ಬಿಎಸ್ಆರ್ ಕಾಂಗ್ರೆಸ್ ಎಂಎಲ್ಎ ನಂತರ ಬಿಜೆಪಿ ಎಂಎಲ್ಎ ಈಗ ಮೂರನೇ ಬಾರಿ ಗೆಲ್ತಾರೆ ಅನ್ನೋದು ಇವರು ಭರವಸೆ ಬಟ್ ಆದ್ರೂ ಒಂದು ಸ್ವಲ್ಪ ರಮೇಶ್ ಜಾರಕಿಹೊಳಿ ಕಾಲು ಎಳಿತಾರೆ ಅಂತ ಮಾತಿದೆ ಬಟ್ ಹಂಗೆಲ್ಲ ಏನೂ ಇಲ್ಲ ಬೆಳಗಾವಿಲಿ ಒಂದಾಗಿದ್ವಿ ಅಂತ ಹೇಳ್ತಾರೆ ಬೆಳಗಾವಿಲಿ 18 ವಿಧಾನಸಭಾ ಕ್ಷೇತ್ರ ಬರುತ್ತೆ 18ರಲ್ಲಿ ಅತಿ ಹೆಚ್ಚು ಶಾಸಕರನ್ನ ಬಿಜೆಪಿ ಹೊಂದಿದೆ 18ರಲ್ಲಿ ಇನ್ನೂ 12-13 ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಬಟ್ ಒಂದು ಸ್ವಲ್ಪ ಎರಡು ಸೀಟ್ ಅಂತ ಹೋಗಿ ಯಾವ ಎರಡು ಬರಲ್ಲ ಚಿಕ್ಕೋಡಿ ಒಂದ ಮುಂದಿಂದ ಅರಬಾಯಿ ಒಂದ ಇದೀದ ಎಂಕನ್ ಮಾಡಿ ಅವೆರಡೇ ಗಣೇಶ್ ಉಕ್ಕೇರಿ ಗೆಲ್ತಾರೆ ಸತೀಶ್ ಜಾರಕಿಹೊಳಿ ಗೆಲ್ತಾರೆ ಅಂತ ಅಷ್ಟೇ ಸಮಾಚಾರ ಮಾರುತಿ ಅಷ್ಟಾಗಿ 2000ದಲ್ಲಿ ಸೋತವರು ಸತೀಶ್ ಜಾರಕಿಹೊಳಿ ವಿರುದ್ಧ ಈ ಸರಿ ಗೆಲ್ಲಲ್ವ ನೀವು ಗೆಲ್ತೇ ನಮಗೆ ಗ್ಯಾರಂಟಿ ಐತ್ರಿ ಆದ್ರೂ ಹೇಳಕ್ ಬರಂಗಿಲ್ಲ ಬಟ್ 2018ರಾಗ ಎರಡು ಹೋಗ್ಬೋದು ಈ ರಮೇಶ್ ಜಾರಕಿಹೊಳಿ ಅವ್ರಿಗೆ ಯಾಕೆ ಇನ್ನು ನೀವು ಮಿನಿಸ್ಟರ್ ಮಾಡಲಿಲ್ಲ ಹಿಂಗೆ ಆಳ ಮಾಡ್ಬಿಟ್ರಲ್ಲ ಟೈಮ್ ಇಲ್ಲ ಅಲ್ಲ ಸರ್ ಈಗ ಅವ್ರ ಕೇಸ್ ಆಗಿತ್ತು ಅಂದ್ರೆ ಅವ್ರ ಇವತ್ತು ಏನು ಮಾಡ್ತಿಲ್ಲ ಮುಗ್ದೋ ಯಾವ ಕಾಲ ಆಯ್ತು ಈಗ ಅದು ಇಲ್ಲ ಏನು ಆಗಿರತ್ತಲ್ಲ ಈಗ ನಾವು ಸಮಾವೇಶ ಮಾಡಾಗ ನಾಳೆ ಇಲ್ಲದ ನಾಲ್ಕು ತಿಂಗಳ ಎಲೆಕ್ಷನ್ ಅಂತಾರೆ ಮಾಡಬಾರ್ದು ಅನ್ನೋ ಉದ್ದೇಶ ಮೇಲಿನ ಹೈಕಮ್ ಮಾಡೋರು ಪೆಂಡಿಂಗ್ ಇಟ್ಟಾರೆ ಹಿಂಗೈತೆ ಅಂದ್ರೆ ಮನೇಲಿ ಬಡ್ಸಕ್ಕೆ 5 ಜನಕ್ಕೆ ಊಟ ಐತೆ ನಿಮ್ಮ ಮನೆಯವ್ರು 5 ಜನ ಊಟ ಕೇಳ್ತಾವ್ರೆ ಅವರಿಂದ ನಮ್ಮ ಸರ್ಕಾರ ಜಾರಕಿಹೊಳಿ ಅವರಿಂದ ನಮ್ಮ ಪಕ್ಷಿ ಮುಖ್ಯಮಂತ್ರಿ ಆಗದ್ ನಾವು ಅವ್ರೇನ ಇಲ್ಲ ಶಕ್ತಿ 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 ತಾಕತ್ ಇದೆಯಾ ಇಲ್ವಾ ಏನೋ ಮಾಡ್ಬೇಕು ತಾನೆ ನೀವು ಮಾಡಿ ಗೆಲ್ಸಿ ಈ ಸಲ ಗೆಲ್ತಾರ ಮತ್ತೆ ಈ ಸಲ ಮುಂದಿನ ಸಲ ಕಂಟಿನ್ಯೂ 5 ವರ್ಷ ಮಿನಿಸ್ಟರ್ ಇರ್ತಾರ ಅವ್ರು 100% ಏನೂ ಇಲ್ಲ ಒಕ್ಕಟ್ ಬೆಳಗಾವಿ ಜಿಲ್ಲಾ ಫುಲ್ ಒಕ್ಕಟ್ ಐತಿ ಇಲ್ಲ ಇಲ್ಲ ಎಲ್ಲ ಎಲ್ಲ ಒಂದಾಗಿದ್ವಿ ಕತ್ತಿ ಎಲ್ಲರೂ ಒಂದಾಗ್ಯಾರಿ ಏನಿಲ್ಲ ಎಲ್ಲ ನಿಮ್ಮನೆ ನೀವೇ ಹಾಳು ಮಾಡ್ಕೊಳ್ಳೋದಿಲ್ಲ ಎಲ್ಲರೂ ಒಂದಾಗಿದ್ದಾರೆ ಎಸ್ ಓಕೆ ತಮ್ಮ ಹೆಸರು ಸರ್ ತಮ್ಮ ಹೆಸರು ಪ್ರಕಾಶ್ ಅಂತಂದ್ರೆ ಬ್ಯಾಡಗಿ ಬ್ಯಾಡಗಿ ಏನ್ ಕತೆ ನಿಮ್ಮ ಶಾಸಕರವ್ರ ಬಿಜೆಪಿಯಿಂದ ಮುಂದ್ಲು ಕತೆ ಏನು ಅದು 23ಕ್ಕೆ ಏನ್ ಮಾಡ್ತೀರಿ 23ಕ್ಕೆ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೆ ಹೌದೌದು ಯಾರಾದರೂ ಆಗಲಿ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೆ ಅವ್ರನ್ನ ಹಾವೇರಿ ಸಿಎಂ ಅವರು ತವರು ಜಿಲ್ಲೆ ರಾಜಕಾರಣ ತವರು ಜಿಲ್ಲೆ ಓಕೆ ಹೌದು ಅಲ್ವಾ ಹೌದು ಈಗ ಅವರಿಗೆ ಶಿಗ್ಗಾವಿನಲ್ಲಿ ಗೆಲ್ತಾ ಇರೋದು ಮೂರು ಚುನಾವಣೆಯಿಂದ ಬರೀ 8,000 10,000 ಲೀಡ್ ಅಲ್ಲಿ ಹೌದು ಸಿಎಂ ಇದ್ದಾಗಲೂ ಸಹ ಆನ್ಗಲ್ ಚುನಾವಣೆ ಗೆಲ್ಲಕ್ಕಾಗಲಿಲ್ಲ ಅದು ಈ ಸರಿ ನಿಮಗೆಲ್ಲ ವಿಶ್ವಾಸ 100% ವಿಶ್ವಾಸ ಇದೆ ಈ ಸಲ ಹನಗಲ್ ಸಮೇತ ನಮ್ಮ ಹಾವೇರಿ ಜಿಲ್ಲಾ ಎಲ್ಲಾ ಕ್ಷೇತ್ರಗಳನ್ನು ನಾವು ಗೆದ್ದೇ ಸರಿ ಹನಗಲ್ ಏನು ನೋಡೋಣ ಪಕ್ಷ ತೀರ್ಮಾನ ಮಾಡುತ್ತೆ ಏನೇ ಆಗಲಿ ಹಾವೇರಿ ಜಿಲ್ಲೆಯಲ್ಲಿ ಸಿಎಂ ತವರು ಜಿಲ್ಲೆ ಶಿಗ್ಗಾವಿನಲ್ಲಿ ಎಂಎಲ್ಎ ಅವರು ಸಿಎಂ ಆಗಿದ್ದಾರೆ ಇಷ್ಟಾದ್ರೂ ಸಹ ಆನ್ಗಲ್ ಬೈ ಎಲೆಕ್ಷನ್ ಅನ್ನ ಸೋತರು ಆನ್ಗಲ್ ಬೈ ಎಲೆಕ್ಷನ್ ಅಲ್ಲಿ ಸೋತರು ಶ್ರೀನಿವಾಸ್ ಮಾನೆ ವಿರುದ್ಧ ಸಿಎಂ ಎಲ್ಲ ಘಟಾನುಘಟಿ ಪ್ರಚಾರ ಮಾಡಿದಾಗಲೇ ಹಾಗಾಗಿ ಹಾವೇರಿ ಬಗ್ಗೆ ಬಹಳ ವಿಶ್ವಾಸ ವ್ಯಕ್ತಪಡಿಸ್ತಾವ್ರೆ ಏನೇ ಇದ್ರು ಒಂದಷ್ಟು ಬದಲಾವಣೆ ಸಹ